ಈಗ ಆರ್ಟ್ ಕ್ಯಾಮ್ ಓಪನ್ ಮಾಡೋಣ. ಸೊ ಯೂಶಲಿ ಸ್ಟಾರ್ಟ್ ಆರ್ಟ್ ಕ್ಯಾಮ್ ಇಲ್ಲಿ ಬಂದಿರುತ್ತೆ, ಪದೇ ಪದೇ ಯೂಸ್ ಮಾಡಿದ್ರೆ ಇಲ್ಲಿ ಬಂದ್ಬಿಡುತ್ತೆ ಆರ್ಟ್ ಕ್ಯಾಮ್. ಆರ್ಟ್ ಕ್ಯಾಮ್ ಓಪನ್ ಆಗ್ತಾ ಇದೆ. ಆರ್ಟ್ ಕ್ಯಾಮ್ 2008, ಯೂಶಲಿ ವಿ ಯೂಸ್ 2008 ಫಾರ್ ಮೋಸ್ಟ್ ಆಫ್ ಅವರ್ ವರ್ಕ್. ಇಲ್ಲಿ ಬಂದ್ಬಿಟ್ಟು ಆಲ್ವೇಸ್ ಕ್ರಿಯೇಟ್ ನ್ಯೂ ಮಾಡೆಲ್ ಇದನ್ನ ಯೂಸ್ ಮಾಡಬೇಕು. ಸೊ ಈಚ್ ವಿಂಡೋ ಓಪನ್ ಆದಂಗೆ ಆದಂಗೆ ಯಾವ್ದು ಇಂಪಾರ್ಟೆಂಟು ಏನಕ್ಕೆ ಇಂಪಾರ್ಟೆಂಟು ಅಂತ ಹೇಳ್ತಾ ಹೋಗ್ತದೆ. ಸೊ ಕ್ರಿಯೇಟ್ ನ್ಯೂ ಮಾಡೆಲ್ ಇಲ್ಲಿ ಏನು ಕೊಡುತ್ತೆ ಅಂದರೆ ಹೈಟ್, ಅಂದರೆ ಉದ್ದ ಎಷ್ಟು ಹೈಟ್ ಅಲ್ಲಿದೆ ಅದೊಂದು. ಸೊ ದೆನ್ ವಿಡ್ತ್, ಸೊ ಎಷ್ಟು ಆಗಲ್ಲ ಹೈಟ್ ಅಂದರೆ ಲೆಂತ್ ಆಗ್ತದೆ ಅಲ್ಲ. ಹಾಂ ಅದು. ಮತ್ತೆ ಇಲ್ಲಿ ಯೂನಿಟ್ಸ್ ಅಂತ ಕೊಟ್ಟಿರ್ತಾರೆ, ಒಂದು mm ಅಲ್ಲಿ ಮಾಡಬೇಕ, ಇನ್ನೊಂದು ಇಂಚಸ್ ಅಲ್ಲಿ ಮಾಡಬೇಕು ಅಂತ. ಸೊ ನಾವು ಯಾವುದ್ರಲ್ಲಿ ಬೇಕೋ ಆತ ಇಟ್ಕೊಂಡು ನಾವು ಮಾಡ್ಬೋದು. ಇಲ್ಲಿ mm ಇಂಚಸ್ ಮಾಡಿದ್ರೆ ಇಲ್ಲಿ ವೇರಿಯೇಷನ್ ಬರುತ್ತೆ. ನಾನು ಇಂಚಸ್ ಅಲ್ಲಿ ಇಟ್ಬಿಟ್ಟು ಹೈಟ್ ಒಂದು 2 ಅಡಿ, ಮತ್ತೆ ಅಗಲ ಒಂದು 1.5 ಅಡಿ ಆಗ್ಬೋದು. 24 ಇಂಚ್ ಅಂದ್ರೆ 2 ಅಡಿ, 18 ಇಂಚ್ ಅಂದ್ರೆ 1.5. ಆಮೇಲೆ ಇಲ್ಲಿ ರೆಸೊಲ್ಯೂಷನ್ ವೆರಿ ಇಂಪಾರ್ಟೆಂಟ್. 3D ಇದು ಆಲ್ವೇಸ್ ಹೈಯೆಸ್ಟ್ ಅಂತ ಇಟ್ಕೊಂಡು ರೆಸೊಲ್ಯೂಷನ್, ರೆಸೊಲ್ಯೂಷನ್ ಕಮ್ಮಿ ಅಂದರೆ ಕ್ಲಾರಿಟಿ ಕಮ್ಮಿ ಬರುತ್ತೆ. ಕಾರ್ಬನ್ ರೆಸೊಲ್ಯೂಷನ್ ಜಾಸ್ತಿ ಇರುತ್ತೆ ಅಷ್ಟು ಕ್ಲಾರಿಟಿ ಕಮ್ಮಿ. ಇಟ್ಟರೆ ಏನಾಗ್ತದೆ ಅಡ್ವಾಂಟೇಜ್ ಕಮ್ಮಿ ಆದರೆ ಅಡ್ವಾಂಟೇಜ್ ಇಲ್ಲ. ನಮ್ಮ ಕೆಲಸಕ್ಕೆ ನಾವು ಯಾವಾಗಲೂ ಜಾಸ್ತಿನೇ ಇಡಬೇಕು. ಫಾರ್ ಅವರ್ ಟೈಪ್ ಆಫ್ ಫೋರ್ ಸ್ಟಾರ್ ವರ್ಕು ಯಾವಾಗಲೂ ಜಾಸ್ತಿ ಇರಬೇಕು. ಸೊ ದಿಸ್ ಇಸ್ ಓಕೆ. ಇದಾದ್ಮೇಲೆ ನಿಮಗೆ ಆ ಸೈಜ್ ಒಂದು ಬಾಕ್ಸ್ ಬರುತ್ತೆ, ಓಕೆನಾ. ಫಸ್ಟ್ ಲೆಟ್ ಅಸ್ ವಾಕ್ ಥ್ರೂ ದ ಐಕಾನ್. ಇಲ್ಲಿ ಬಿಟ್ ಮ್ಯಾಪ್ ಟೂಲ್ಸ್ ಅಂತ ಇದೆ. ವಿ ಜನರಲಿ ಡೋಂಟ್ ಯೂಸ್ ದ ಬಿಟ್ ಮ್ಯಾಪ್ ಟೂಲ್ಸ್, ಓಕೆ. ಆ್ಯಂಡ್ ವಾಟ್ ವಿ ಯೂಸ್ ಹಿಯರ್ ಇಸ್ ದ ವೆಕ್ಟರ್ ಟೂಲ್ಸ್. ಬಿಟ್ ಮ್ಯಾಪ್ ಟೂಲ್ಸ್ ಅಂದರೆ, ಬಿಟ್ ಮ್ಯಾಪ್ ಟೂಲ್ಸ್ ಅಂದರೆ ಬೇರೆ ಬೇರೆ ಕಲರಲ್ಲಿ ನಾವು ಏನೇನೋ ವೆಕ್ಟರ್ಸ್ ಮಾಡ್ಕೋಬೋದು. ಬಿಟ್ ಮ್ಯಾಪಿಂದ ಮಾಡೆಲ್ ಮಾಡ್ಬೋದು ಕಲರ್ಸಿಂದ. ಸೊ ಅವೆಲ್ಲ ನಾವು ಯೂಸ್ ಮಾಡಲ್ಲ. ಯೂಸ್ ಮಾಡ್ತಿರೋದ್ರಿಂದ ಐ ಆಮ್ ನಾಟ್ ಶೋಯಿಂಗ್ ದಿಸ್ ಬಿಕಾಸ್ ಕನ್ಫ್ಯೂಷನ್. ಇನ್ನೊಂದು ಇಲ್ಲಿದೆ ನೋಡಿ, ಮಾಡೆಲ್ ಟೂಲ್ಸ್. ಮಾಡೆಲ್ ಟೂಲ್ಸಲ್ಲಿ ಏನಾಗುತ್ತೆ, ಸೆಟ್ ಮಾಡೆಲ್ ಸೈಜ್ ಅಂತ ಇದೆ. ಸೊ ಇದನ್ನು ಕ್ಲಿಕ್ ಮಾಡಿದ್ರೆ ನಾವು ಫಸ್ಟ್ ಸೆಲೆಕ್ಟ್ ಮಾಡೋದಲ್ಲ, ಆ ವಿಂಡೋ ಬರುತ್ತೆ. ಮತ್ತು ಇಲ್ಲಿ ನಾವು ಇದನ್ನು ಸೆಂಟರ್ ಮಾಡ್ಕೋಬೋದು. ಸೆಂಟರ್ ಅಂದರೆ ಸ್ಟಾರ್ಟ್ ಪಾಯಿಂಟ್ ಇಸ್ ಸೆಂಟರ್. ಸ್ಟಾರ್ಟ್ ಪಾಯಿಂಟ್ ಇಸ್ ಸೆಂಟರ್ ಎಲ್ಲಿ ಮಿಷನ್ಗೆ, ಎಲ್ಲಿ ಯಾವ ಕಾರ್ನರ್ ಬೇಕಾದರೂ ಮಾಡ್ಬೋದು. ಸ್ಟಾರ್ಟ್ ಪಾಯಿಂಟ್ ಇಸ್ ಸೆಂಟರ್. ಏನಕ್ಕೆ ಸ್ಟಾರ್ಟ್ ಪಾಯಿಂಟ್ ಸೆಂಟರ್ ಮಾಡ್ತೀವಿ ಅಂದರೆ, ಸೊ ಮಿಷಿನಿಗೆ ಗೊತ್ತಾಗಬೇಕು ವೇರ್ ಇಟ್ ಇಸ್ ಸ್ಟಾರ್ಟಿಂಗ್ ಫ್ರಮ್. ಅದಕ್ಕೋಸ್ಕರ ಬಿಟ್ಟು ಓಕೆ ಎನ್ಸೆ ಓಕೆ. ಸೊ ಇದರಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಇದೆ. ಸೆಟ್ ಮಾಡೆಲ್ ಪೊಸಿಷನ್, ಅಡ್ಜಸ್ಟ್ ಮಾಡೆಲ್ ರೆಸೊಲ್ಯೂಷನ್. ರೆಸೊಲ್ಯೂಷನ್ ನೀವು ಚೇಂಜ್ ಮಾಡ್ಬೋದು. ಆಮೇಲೆ ಅವಾಗಲೇ ನಾವು ಒಂದು ಬಾರ್ ಇತ್ತಲ್ಲ, ಸೊ ಅದನ್ನು ಮೇಲೆ ಕೆಳಗಡೆ ಮಾಡಿದ್ವಿ. ಅದನ್ನು ತಿರ್ಗಿ ನಾವು ಹೈಯರ್ ಸೆಟ್ ಮಾಡಿದರೆ ಬೇಕಾಗಿರಲ್ಲ. ಆ್ಯಡ್ ಬಾರ್ಡರ್ ಅಂತ ನೀವು ಹಾಕೋಬೋದು. ಸಿಮೆಟ್ರಿಕಲು ಆ್ಯಡ್ ಬಾರ್ಡರು, ಕರೆಂಟ್ ವಿಡ್ತ್, ಕರೆಂಟ್ ಇಮೇಜ್. ಆ್ಯಡ್ ಬಾರ್ಡರ್ ಅಂದರೆ ಎಕ್ಸ್ಟ್ರಾ ಬಾರ್ಡರ್, ಏನಾದರೂ ಇಮೇಜ್ ಇದ್ರೆ ಬಾರ್ಡರ್ ಹಾಕ್ಬೇಕು ಅಂತಾನೆ. ಏನಾದರೂ ಆಫ್ಸೆಟ್ ಬೇಕಾದರೆ ಆಫ್ಸೆಟ್ ಕೊಡ್ಬೋದು. ಇದು ಏನು ಇಮೇಜ್ ಇಲ್ಲ ಇಲ್ಲಿ, ಸೊ ಏನು ಆಫ್ಸೆಟ್ ಬರಲ್ಲ. ಸೊ ಇದನ್ನು ಮಿರರ್ ಮಾಡೆಲ್ ಹಾರಿಜಾಂಟಲಿ, ಮಿರರ್ ಮಾಡೆಲ್ ವರ್ಟಿಕಲಿ, ಅಂತ ಈ ಥರ ರೊಟೇಟ್ ಮಾಡ್ಕೋಬೋದು. ಇದು ಯೂಸ್ ಮಾಡಿ, ಈ ಆಪ್ಷನ್ಸ್ ಯೂಸ್ ಮಾಡಿ ಇದನ್ನು ಗ್ರೇ ಸ್ಕೇಲ್ ಮಾಡ್ಕೋಬೋದು. ಗ್ರೇ ಸ್ಕೇಲ್ ಅಂದರೆ ಈಗ ಬೇರೆ ಮಿಷಿನಿಗೆ ನಾವು ಮಾಡಬೇಕಾದ್ರೆ ಗ್ರೇ ಸ್ಕೇಲ್ ತೊಗೊಂಡು ಮಾಡೆಲ್ ಮಾಡ್ಕೊಳ್ಳೋ ಆಪ್ಷನ್ಸ್ ಇರುತ್ತೆ. ಸೊ ಆ ಆಪ್ಷನ್ ಇದು ಗ್ರೇ ಸ್ಕೇಲ್ ಅಂದರೆ ಈ ತಲೆ ಕಟ್ಸ್ಕೋಬೇಡ, ನೀವು ಯೂಸ್ ಮಾಡಲ್ಲ ಅದು ಬೇಡ, ಓಕೆ. ಸೊ ಇದರಲ್ಲಿ ನಿಮ್ಗೆ ಬೇಕಾಗಿರೋದು ಇದು ಸೆಟ್ ಮಾಡೆಲ್ ಸೈಜು ಇದು, ಆಮೇಲೆ ಅಡ್ಜಸ್ಟ್ ಮಾಡೆಲ್ ರೆಸೊಲ್ಯೂಷನು, ಆಮೇಲೆ ಮಿರರ್ ಮಾಡ್ಕೊಳ್ಳೋದು, ರೊಟೇಟ್ ಮಾಡ್ಕೊಳ್ಳೋದು. ಸೊ 1, 2, 3, 4, 5, 6 ಇದನ್ನು ನೀವು ಜಾಸ್ತಿ ಯೂಸ್ ಮಾಡ್ತೀವಿ ಇಲ್ಲಿ. ಸೊ ವಿ ಆರ್ ಯೂಸಿಂಗ್ ಅಲ್ಲಿ 6 ಆಫ್ ದಿಸ್ ಇನ್ ಈ ಟೂಲ್ಸ್, ಓಕೆನಾ. ಇದಾಯಿತು. ಇದಾದಮೇಲೆ ವೆಕ್ಟರ್ ಟೂಲ್ಸ್. ವೆಕ್ಟರ್ ಟೂಲ್ಸಲ್ಲಿ ಇದು ಸೆಲೆಕ್ಷನ್ ಟೂಲ್. ಸೆಲೆಕ್ಷನ್ ಟೂಲ್ ಅಂದರೆ ಇದು ರೆಗ್ಯುಲರ್ ಆರೋ ಇರುತ್ತೆ. ಇದು ನೋಡ್ ಟೂಲ್ ಅಂತ ಬರುತ್ತೆ. ನೋಡ್ ಎಡಿಟಿಂಗ್. ನೋಡ್ ಎಡಿಟಿಂಗ್ ಅಂದರೆ ಎವ್ರಿ ವೆಕ್ಟರ್ಗೆ ಒಂದು ಕೊನೆ ಇರುತ್ತೆ, ಒಂದು ಸ್ಟಾರ್ಟ್ ಇರುತ್ತೆ, ಆಯ್ತಾ. ಸೊ ಈಚ್ ಆಫ್ ದಟ್ ಎಂಡ್ ಆ್ಯಂಡ್ ಸ್ಟಾರ್ಟ್ ಇಸ್ ಅ ನೋಡ್. ಸೊ ವೆನ್ ಎವರ್ ಇಟ್ ಚೇಂಜಸ್ ಶೇಪ್ ಆರ್ ಟೇಕ್ಸ್ ಡಿಫರೆಂಟ್ ಡೈರೆಕ್ಷನ್, ಒಂದು ನೋಡ್ ಇಸ್ ಕ್ರಿಯೇಟ್.
ಸೊ ಆ ನೋಡ್ನ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಈ ನೋಡ್ ಇದು ನೋಡ್ ಎಡಿಟಿಂಗ್ ಟೂಲ್. ಈ ನೋಡ್ ಎಡಿಟಿಂಗ್ನಲ್ಲಿ ಆ ವೆಕ್ಟರ್ ಆ ಪಾಯಿಂಟ್ ಹೌ ಇಟ್ ಶುಡ್ ಬಿಹೇವ್, ಆ ಪಾಯಿಂಟ್ ಬಂದುಬಿಟ್ಟು ಹೇಗೆ ಆಡಬೇಕು ಅಂತ ನೋಡು. ಅದನ್ನ ರೈಟ್ ಕ್ಲಿಕ್ ಅಲ್ಲಿ ಬಂದರೆ ಆಪ್ಷನ್ಸ್ ಬರುತ್ತೆ ಸೆಲೆಕ್ಟ್ ಓಕೆನಾ. ಇದು ದಿಸ್ ಈಸ್ ಅ ಟ್ರಾನ್ಸ್ಫಾರ್ಮ್ ವೆಕ್ಟರ್ ಟೂಲ್. ನೀವು ವೆಕ್ಟರ್ನ ರೊಟೇಟ್ ಮಾಡಬೇಕಾ, ಚಿಕ್ಕದ್ ಮಾಡಬೇಕಾ, ಹೈಟ್ ಚೇಂಜ್ ಮಾಡಬೇಕಾ, ವಿಡ್ತ್ ಚೇಂಜ್ ಮಾಡಬೇಕಾ, ಸ್ಕೇಲ್ ಚೇಂಜ್ ಮಾಡಬೇಕಾ, ಅದೆಲ್ಲ ಟ್ರಾನ್ಸ್ಫಾರ್ಮ್ ವೆಕ್ಟರ್ ಟೂಲ್ಸ್ ಎಲ್ಲಿದೆ. ಇದು ಬಂದುಬಿಟ್ಟು ಸ್ಕ್ವೇರ್ ರೆಕ್ಟಾಂಗಲ್ಗು ಮತ್ತು ಸ್ಕ್ವೇರ್ ಕ್ರಿಯೇಷನು, ಇದು ಸರ್ಕಲ್ಲು, ಇದು ಪಾಲಿಲೈನ್ಸ್ ಕ್ರಿಯೇಟ್ ಮಾಡೋದು, ಎಲಿಪ್ಸು, ಪಾಲಿಗನ್, ಡಿಫ್ರೆಂಟ್ ಎಷ್ಟು ಶೇಪ್ಸ್ ಸೈಜಸ್ ಸೇರಬೇಕು, ಪಾಲಿಗನ್ನು, ಇದು ಸ್ಟಾರ್ ಕ್ರಿಯೇಷನ್, ಆರ್ಕ್ಸು, ಟೆಕ್ಸ್ಟ್ ಓಕೆನಾ, ಟೆಕ್ಸ್ಟ್ ಕ್ರಿಯೇಷನ್ ಇವೆರಡು ಯೂಸ್ ಮಾಡ್ಬೋದು ನಾನು. ಮತ್ತು ಇದು ಮೆಜರ್ ಟೂಲ್ ವೆಕ್ಟರ್ ಡಾಕ್ಟರ್ ಅಂತ ಇದು ಬರುತ್ತೆ. ಏನಾದರೂ ಬೇರೆ ಸಾಫ್ಟ್ವೇರಿಂದ ವೆಕ್ಟರ್ಸ್ ಇಲ್ಲದೆ ಇಂಪೋರ್ಟ್ ಮಾಡಿದ್ವಿ, ಇವಾಗ ಆಟೋಕ್ಯಾಡಲ್ಲಿ ಯಾರಾದರೂ ಕಳಿಸೋದು, ಆರ್ಕಿಟೆಕ್ಟ್ ನಿಮಗೆ ಕಳಿಸಿದ್ರೆ ಟೂ ಡಿ ಕಟ್ ಮಾಡಿ, ಇದೆಲ್ಲ ವೆಕ್ಟರ್ ಡಾಕ್ಟರ್ ಟೂಲ್ಸ್ ಅಂತ ಇದೆ. ಇದರಲ್ಲಿ ಅಂದರೆ ಮಲ್ಟಿಪಲ್ ಪ್ಲೇಟ್ಸ್, ಈಗ ಒಂದೇ ಥರ ಪ್ಲೇಟ್ ಬರುತ್ತೆ, ಅದರಲ್ಲಿ ಬರೀ ಹೆಸರುಗಳು ಚೇಂಜ್, ಒಂದೇ ಥರ ಪ್ಲೇಟ್ ಇದೆ ಬಟ್ ಬರೀ ಹೆಸರು ಚೇಂಜ್ ಮಾಡಬೇಕು. ಸೊ ಆವಾಗ ಆ ಟೂಲ್ ಯೂಸ್ ಮಾಡ್ತೀವಿ, ಹೆಸರು ಬೇರೆ ಕೊಟ್ಬಿಟ್ಟು ಎಲ್ಲ ಹೆಸರು. ಇದು ಡಿಸ್ಟಾರ್ಷನ್ ಟೂಲ್ ಅಂತ, ಎನ್ವಲಪ್ ಡಿಸ್ಟಾರ್ಷನ್ ಟೂಲ್. ಜನರಲ್ ಆಗಿ ಎಲ್ಲ ಸೆಲೆಕ್ಟ್ ಮಾಡಿ ವೆಕ್ಟರ್ ಗ್ರೂಪ್ ಮಾಡಿ ಡಿಸ್ಟಾರ್ಟ್ ಎನ್ವಲಪ್. ಇದು ಬಂದುಬಿಟ್ಟು ಬ್ಲಾಕ್ ಕಾಪಿ ರೊಟೇಟ್, ಇದು ವೆರಿ ಇಂಪಾರ್ಟೆಂಟ್, ಯೂಸ್ ಲಾಟ್ ಆಫ್ ಟೈಮ್ಸ್ ಓಕೆ. ಬ್ಲಾಕ್ ಕಾಪಿ ರೊಟೇಟ್ ವೆಕ್ಟರಲ್ಲಿ ಅಂದರೆ ವೆಕ್ಟರ್ನ ಮಲ್ಟಿಪಲ್ ಬೇಕು, ಒಂದು ಪ್ಯಾಟರ್ನ್ ಮಾಡಿ ಅದನ್ನ ನೀವು ಪ್ಯಾಟರ್ನ್ನ ಮಲ್ಟಿಪಲ್ ಆಗಿ ಹಾಕೋಬೇಕು, ಆವಾಗ ಅದು ಯೂಸ್ ಮಾಡ್ತೀರ. ಇದು ಬಂದುಬಿಟ್ಟು ಪೇಸ್ಟ್ ಅಲಾಂಗ್ ವೆಕ್ಟರು, ಅಂದರೆ ಒಂದು ಸರ್ಕಲ್ ಮಾಡಿಬಿಟ್ಟು ಒಂದು ಲೈನ್ ಹಾಕ್ಬಿಟ್ಟು ಆ ಸರ್ಕಲ್ ಮೇಲೆ ಲೈನ್ ಪೇಸ್ಟ್ ಮಾಡಬೇಕಾದ್ರೆ ಅದು ಆ ಟೂಲು. ಆಮೇಲೆ ಇದು ಫಿಟ್ ವೆಕ್ಟರ್, ಆರ್ಕ್ ಫಿಟ್ ವೆಕ್ಟರ್ಸ್ ಅಂತ. ಈ ನನ್ನ ನೋಟ್ಸ್, ಇಫ್ ದ ನೋಟ್ಸ್ ಆರ್ ವೆರಿ ಹೈ, ನೋಟ್ಸ್ ತುಂಬ ಹೈ ಆಗಿಬಿಟ್ಟಿದ್ರೆ ಆ ನೋಟ್ಸ್ನ ಕಮ್ಮಿ ಮಾಡೋಕ್ಕೆ ಆರ್ಕ್ ಫಿಟ್ ವೆಕ್ಟರ್ ಟೂಲ್ ಮಾಡ್ತೀವಿ. ನೋಟ್ಸ್ ವೆರಿ ಹೈ ಅಂದರೆ ನನ್ನ ಅರ್ಥ ಮಾಡ್ಕೊಳಕ್ಕೆ ಹೋಗ್ಬಿಡಿ ಈಗ, ವೆನ್ ವಿ ಡೂ ಇಟ್ ಐ ವಿಲ್ ಶೋ ಇಟ್ ಟು ಯು. ಇದು ಬಂದುಬಿಟ್ಟು ಫಿಲೆಟ್, ಕಾರ್ನರ್ ಕ್ರಾಸ್ ಕಾರ್ನರ್ ಇದ್ರೆ ಅದನ್ನ ಕಾರ್ನರ್ನ ರೌಂಡ್ ಮಾಡೋಕ್ಕೆ ಫಿಲೆಟ್, ಕಾರ್ನರ್ ರೌಂಡ್ ಮಾಡೋಕ್ಕೆ. ಇದು ಟ್ರಿಮ್ ವೆಕ್ಟರ್, ಟ್ರಿಮ್ ವೆಕ್ಟರ್ ಟು ಇಂಟರ್ಸೆಕ್ಷನ್ ಅಂದರೆ ಒಂದ್ರ ಮೇಲೆ ಒಂದು ವೆಕ್ಟರ್ ಹೋಗಿದ್ರೆ ಅದನ್ನ ಕಾರ್ನರ್ ಟ್ರಿಮ್ ಮಾಡಿ, ಟ್ರಿಮ್ಮಿಂಗ್ ಅಂತ ಕಟ್ಟರ್. ವಾರ್ಪ್ ವೆಕ್ಟರ್ಸ್ ಇದೆ, ವಿ ಡೋಂಟ್ ಯೂಸ್ ವಾರ್ಪ್ ವೆಕ್ಟರ್ಸ್. ಈ ಆಫ್ಸೆಟ್ ವೆಕ್ಟರ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ನಾವು ಯೂಶಲಿ ಬೌಂಡ್ರಿ ಹಾಕೊಂಡು ಅದನ್ನ ಆಫ್ಸೆಟ್ ಮಾಡ್ಕೊಳ್ಳೋಕೆ ಯೂಸ್ ಮಾಡ್ತೀವಿ. ಮಿರರ್ ವೆಕ್ಟರ್ಸ್ ವೆರಿ ಇಂಪಾರ್ಟೆಂಟ್, ಎಲ್ಲ ಮಿರರ್ ವೆಕ್ಟರ್ಸ್ ತುಂಬ ಯೂಸ್ ಆಗುತ್ತೆ. ಆಮೇಲೆ ಇಲ್ಲಿ ಬಂದುಬಿಟ್ಟು ಇಂಪೋರ್ಟ್ ವೆಕ್ಟರ್ಸ್, ಇಲ್ಲ ಎಲ್ಲಿಂದಾದರೂ ಇಂಪೋರ್ಟ್ ಮಾಡ್ತೀವಿ. ಸೊ ದಿಸ್ ಈಸ್ ಅಬೌಟ್ ಅ ವೆಕ್ಟರ್ ಟೂಲ್ ಐಕಾನ್ಸ್. ನೆಕ್ಸ್ಟ್ ವಿ ವಿಲ್ ಗೋ ಟು ಪೊಸಿಷನ್ ಕಂಬೈನ್ಡ್ ಟ್ರಿಮ್ ವೆಕ್ಟರ್ಸ್. ಸೊ ಜನರಲಿ ಐ ಎಮ್ ವಾಕಿಂಗ್ ಥ್ರೂ ವಾಟ್ ಈಚ್ ಐಕಾನ್ ಇಸ್ ಅಂಡ್ ವಾಟ್ ದಟ್ ಐಕಾನ್ ವಿಲ್ ಡೂ. ಆಫ್ಟರ್ವರ್ಡ್ಸ್ ವಿ ವಿಲ್ ಟೇಕ್ ಅಪ್ ಈಚ್ ಇಂಡಿವಿಜುವಲ್ ಲೆಸನ್ ಅಂತ. ಸೊ ಟುಡೇ ಇಸ್ ಪೋರ್ಷನ್ ಅಂತ ಕವರ್ ಟುಮಾರೋ ಅಂತ ಕವರ್ ಮಾಡೋಣ ಹಾಗೆ. ಸೊ ನಾವು ಪೊಸಿಷನ್ ಕಂಬೈನ್ಡ್ ಟ್ರಿಮ್ಮಲ್ಲಿ ಸೊ ಮೇನ್ ಆಗಿ ಯೂಸ್ ಮಾಡೋದು ಇದು ಸೆಂಟರ್ ಇನ್ ಪೇಜ್ ಓಕೆನಾ. ಸೆಂಟರ್ ಇನ್ ಪೇಜ್ ಯೂಸ್ ಜಾಸ್ತಿ ಮಾಡ್ತೀವಿ. ಅಂದರೆ ಫಾರ್ ಎಕ್ಸಾಂಪಲ್ ನಾವು ಈಗ ಒಂದು ಸ್ಕ್ವೇರ್ ಹಾಕೊಂಡ್ವಿ, ಕ್ರಿಯೇಟ್ ಕ್ಲೋಸ್. ಸೊ ದಿಸ್ ಈಸ್ ಸೆಂಟರ್ ಇನ್ ಪೇಜ್ ಅಂದರೆ ವೆನ್ ಇಟ್ ದಿಸ್ ಈಸ್ ಸೆಲೆಕ್ಟೆಡ್ ಆ್ಯಂಡ್ ಐ ಕ್ಲಿಕ್ ಸೆಂಟರ್ ಇನ್ ಪೇಜ್ ಬಿಕಮ್ ಟು ಸೆಂಟರ್ ಓಕೆನಾ. ಸೊ ಇನ್ನೊಂದು ಏನಂದರೆ ಸಿ ಆ್ಯಂಡ್ ದ ಅದರ್ ಥಿಂಗ್ಸ್ ಹಿಯರ್ ಆರ್ ಸೆಂಟರ್ ವೆಕ್ಟರ್. ಅಂದರೆ ಇನ್ನೊಂದು ವೆಕ್ಟರ್ ಇದ್ದು ಅದ್ರ ಪ್ರಕಾರ, ಫಾರ್ ಎಕ್ಸಾಂಪಲ್ ನಾನು ಒಂದು ಸರ್ಕಲ್ ಹಾಕೊಂಡಿದ್ದೀನಿ, ಕ್ರಿಯೇಟ್ ಕ್ಲೋಸ್. ನಾವು ಅನ್ಕೊಳ್ಳಿ ದಿಸ್ ಮಸ್ಟ್ ಬಿ ಇನ್ ಸೆಂಟರ್ ಆಫ್ ದಿಸ್. ಸೊ ಆವಾಗ ಶಿಫ್ಟ್ ಇಟ್ಕೊಂಡು ನಾವೆರಡು ಸೆಲೆಕ್ಟ್ ಮಾಡಿ ಫಸ್ಟ್ ಯಾವುದು ಸೆಂಟರ್ ಆಗಬೇಕು ಅದನ್ನು ಸೆಲೆಕ್ಟ್ ಮಾಡಬೇಕು, ಯಾವುದ್ರ ಮುಖಾಂತರ ಆಗಬೇಕು ಅದನ್ನ ಸೆಕೆಂಡ್ ಸೆಲೆಕ್ಟ್ ಮಾಡ್ಕೋಬೇಕು. ಮಾಡಿಕೊಂಡು ಇವಾಗ ಸೆಂಟರ್ ವೆಕ್ಟರ್ ಅಂದರೆ ಅದು ಅದು. ಹಾಗೇನೆ ಇಲ್ಲಿ ನೋಡಿ ಈ ಅಲೈನ್ ಲೆಫ್ಟ್ ಅಂತ ಇದೆ. ಸೊ ವೆನ್ ಐ ಕ್ಲಿಕ್ ಆನ್ ಅಲೈನ್ ಲೆಫ್ಟ್ ಅದು ಲೆಫ್ಟಿಗೆ ಬರುತ್ತೆ, ಮತ್ತೆ ಅಲೈನ್ ರೈಟ್ ರೈಟಿಗೆ ಬರುತ್ತೆ, ಎಕ್ಸ್ಟ್ರೀಮ್ಗೆ ಅಲೈನ್ ಟಾಪ್ ಅಂದರೆ ಟಾಪಿಗೆ ಬರುತ್ತೆ, ಅಲೈನ್ ಬಾಟಮ್ ಅಂದರೆ ಬಾಟಮಿಗೆ ಬರುತ್ತೆ, ಅಲೈನ್ ಸೆಂಟರ್ ಅಂದರೆ ಸೆಂಟ್ರಿಗೆ ಬರುತ್ತೆ, ಅಲೈನ್ ವರ್ಟಿಕಲ್ ಅಂದರೆ ವರ್ಟಿಕಲ್. ಸೊ
So these are all options which will help you aligning the job. Aligning copy paste madad mele no paste agutala 3d files allella use agutte idu. Theek hai, idu nesting anta multiple pieces alphabets cut maduvagala nesting use barutte save jaga save madutte. Mate idu wrap text around a curve ivu helta idralla curve around a curve var wrap madidra text anta. So adun ee option use madabodu. ಈ ಆಪ್ಷನ್ ಯೂಸ್ ಮಾಡಬೇಕಾಗುತ್ತೆ. ಎನಿ ಟೈಪ್ ಆಫ್ ಕರ್ವ್, ಓಕೆನಾ? ಸೊ ಅದಾದ್ಮೇಲೆ ಇಲ್ಲಿ ಈ ಕಂಬೈನ್ ಆಪ್ಷನ್ಸ್ ಇದೆ. ಸೊ ಐ ವಿಲ್ ಶೋ ಯು ಅಬೌಟ್ ದ ಕಂಬೈನ್ ಆಪ್ಷನ್ಸ್. ಸಿಂಪಲ್ ಆಗಿ ಐ ಎಮ್ ಇದನ್ನ ನಾನು ಈಗಲೇ ಮಾಡ್ತಾ ಇದ್ದೀನಿ, ಯಾಕಂದ್ರೆ ನಿಮ್ಗೊಂದು ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಇದರಿಂದ ಇದ್ರದ್ದು ಈ ಐಕಾನ್ಸ್. ಯಾಕಂದ್ರೆ ಈ ಐಕಾನ್ಸ್ ತಿರ್ಗಾ ಇದು ಮಾಡೋ ಬದಲು ವಾಟ್ ಯು ಆರ್ ಡೂಯಿಂಗ್ ಇಸ್ ಯು ಡೂಯಿಂಗ್ ಇಟ್ ನೌ. ನೋಡಿ, ಇದೆರಡನ್ನ ಸೆಲೆಕ್ಟ್ ಮಾಡಿದ್ದೀನಿ ಸರ್. ಸೆಲೆಕ್ಟ್ ಮಾಡಿದ್ರೆ ಈ ಆಪ್ಷನ್ ಬರ್ತದೆ ನೋಡಿ. ವಾಟ್ ಎವರ್ ಈಸ್ ದೇರ್ ಇನ್ ಈ ಆಪ್ಷನ್, ವೆಲ್ಡ್ ವೆಕ್ಟರ್ ಹಿಂಗ್ ಕ್ರಿಯೇಟ್ ಮಾಡಿದ್ರೆ ಸೆಂಟರ್ ಹೋಗುತ್ತೆ, ಅದು ಸೇರಿ ಒಂದೇ ಆಗುತ್ತೆ, ಸೆಂಟರ್ ಡಿಪ್ಲೈತೆ. ಈಗ ನಾನು ಕಂಟ್ರೋಲ್ ಝೆಡ್ ಮಾಡ್ತೀನಿ, ತಿರ್ಗಾ ನೋಡಿ ಈ ಆಪ್ಷನ್ ಇದೆ. ಈ ಆಪ್ಷನ್ ಇಸ್ ಇಂಟರ್ಸೆಕ್ಟ್ ವೆಕ್ಟರ್ಸ್. ಸೊ ಇಂಟರ್ಸೆಕ್ಟ್ ಅಂದರೆ ಅದು ಎರಡು ಕೂಡಿ ಸೆಂಟ್ರಲ್ ಏನು ಬರುತ್ತೆ ಅದು ಉಳ್ಕೊಳ್ಳುತ್ತೆ, ಮಿಕ್ಕಿದ ಹೋಗುತ್ತೆ. ತಿರ್ಗಾ ಕಂಟ್ರೋಲ್ ಝೆಡ್ ಮಾಡ್ತೀನಿ. ಆಮೇಲೆ ಸಬ್ಟ್ರಾಕ್ಟ್ ವೆಕ್ಟರ್ಸ್, ಯಾವುದು ಫಸ್ಟ್ ಸೆಲೆಕ್ಟ್ ಆಗಿರುತ್ತೆ ಅದು ಯೂಸ್ ಮಾಡಿ ಸೆಕೆಂಡ್ ಸೆಲೆಕ್ಟ್ ಆಗಿರೋ ವೆಕ್ಟರ್ನ ಕಟ್ ಮಾಡುತ್ತೆ. ಅದು ನನ್ನ ಭಾಷೆ ನಾನು ನೀವು ಕೇಳಬೇಕು, ಯಾಕಂದ್ರೆ ಅಲ್ಲಿ ಯಾವುದು ಫಸ್ಟ್ ಸೆಲೆಕ್ಟ್ ಆಗಿದೆಯೋ ವೆಕ್ಟರ್ ಅದನ್ನ ಯೂಸ್ ಮಾಡಿಕೊಂಡು ಸೆಕೆಂಡ್ ವೆಕ್ಟರ್ನ ಅದು ಕಟ್ ಮಾಡುತ್ತೆ. ಸೊ ಆ ಭಾಷೆ ವೆರಿ ಇಂಪಾರ್ಟೆಂಟ್. ಮತ್ತೆ ಇದು ನೋಡಿ, ಇದು ಕಟ್ ಮಾಡಿ ಅಲ್ಲೇ ಇಟ್ಕೊಳತ್ತೆ. ಟ್ರಿಮ್ ವೆಕ್ಟರ್ಸ್ ಮಾಡಿದ್ದೀನಿ. ಈಗ ನೋಡಿ, ಇದು ಬೇರೆ ಸಪ್ರೇಟ್ ಆಗಿಬಿಡುತ್ತೆ. ಹೀಗೆ ಬಂದಿದೆ ಅದು. ಇದನ್ನು ಸೆಲೆಕ್ಟ್ ಮಾಡಿದ್ರೆ ಹಾಗೆ ಬಂದಿದೆ. ಸೊ ಈ ಲೈನ್ ಅದಕ್ಕೆ ಕೊಟ್ಟೋಯ್ತು, ಆ ಲೈನ್ ಇದಕ್ಕೆ ಬಂದ್ಬಿಡ್ತು. ಆ ಲೆಕ್ಕ ಇದ್ರದ್ದು ವೆಕ್ಟರ್ ಅದಕ್ಕೆ ಕೊಟ್ಟಬೇಕು, ಅದ್ರದ್ದು ವೆಕ್ಟರ್ ಇದಕ್ಕೆ ಬಂದ್ಬಿಡ್ತು. ಸೊ ದೀಸ್ ಆರ್ ಟು ಸಪರೇಟ್ ಥಿಂಗ್ಸ್. ಈಗ ನಾನು ಮೂವ್ ಮಾಡಿದ್ರೆ ಅದನ್ನು ಚಂದಮಾನಗಳು ಎರಡಾಗುತ್ತೆ. ಸೊ ಆ ಥರ ಆಯ್ತಾ? ಸೊ ಇದೊಂದಾಯ್ತು. ಸೊ ದಿಸ್ ಈಸ್ ಒನ್ ಆಪ್ಷನ್. ಇನ್ನೊಂದು ಏನು ಮಾಡೋಣ, ಇನ್ನೊಂದು ಎರಡು ಲೈನ್ ಹಾಕ್ಕೊಡ್ತೀನಿ. ಈಗ ಈ ಎರಡು ಲೈನ್ ಅನ್ನು ನಾನು ಸೆಲೆಕ್ಟ್ ಮಾಡ್ತೀನಿ. ಸೊ ಆವಾಗ ನಿಮಗೆ ಈ ಆಪ್ಷನ್ಸ್ ಓಪನ್ ಆಗುತ್ತೆ. ಸೊ ದಿಸ್ ಈಸ್ ಜಾಯಿನ್ ವೆಕ್ಟರ್ಸ್ ವಿತ್ ಅ ಲೈನ್, ಜಾಯಿನ್ ವೆಕ್ಟರ್ಸ್ ವಿತ್ ಅ ಕರ್, ಮತ್ತೆ ಜಾಯಿನ್ ವೆಕ್ಟರ್ಸ್ ಬೈ ಮೂವಿಂಗ್ ಲೈನ್ಸ್. ಈ ಮೂರು ಆಪ್ಷನ್ ನಿಮಗೆ ಎನೇಬಲ್ ಆಗುತ್ತೆ. ಸೊ ಇಲ್ಲಿ ನಾನು ಈ ಆಪ್ಷನ್ನ ಕ್ಲಿಕ್ ಮಾಡ್ತೀನಿ. ನೋಡಿ, ಒಂದು ಸ್ಟ್ರೇಟ್ ಲೈನಿಂದ ಜಾಯ್ನ್ ಆಗುತ್ತೆ. ಅರ್ಥ ಆಗ್ತದೆ ನೋಡಿದ್ರ? ಈ ಸ್ಟ್ರೇಟ್ ಲೈನಿಂದ ಜಾಯ್ನ್ ಆಗುತ್ತೆ. ಕಂಟ್ರೋಲ್ ಝೆಡ್. ಆಮೇಲೆ ಈ ಆಪ್ಷನ್ ಅನ್ಕೋತೀನಿ, ಜಾಯಿನ್ ವೆಕ್ಟರ್ಸ್ ವಿತ್ ಕರ್ವ್ ಅಂತ. ಅದು ನೋಡಿ, ಈ ಕರ್ವಿಂದ ಜಾಯ್ನ್ ಆಗುತ್ತೆ. ಕಂಟ್ರೋಲ್ ಝೆಡ್ ಮಾಡ್ತೀನಿ. ಈಗ ನೋಡಿ, ಈ ಆಪ್ಷನ್ ಇದೆ, ಜಾಯಿನ್ ವೆಕ್ಟರ್ಸ್ ಬೈ ಮೂವಿಂಗ್ ಎಂಡ್ಸ್, ಅಂದರೆ ಎರಡನ್ನ ಮೂವ್ ಮಾಡಿ ಜಾಯ್ನ್ ಮಾಡ್ಬಿಡ್ತದೆ. ಸೊ ಇಟ್ ಮೂವ್ಡ್ ಇನ್. ಸೊ ದಿಸ್ ಇಸ್ ದಿಸ್ ಆರ್ ದ ತ್ರೀ ಆಪ್ಷನ್ಸ್, ಓಕೆನಾ? ಸೊ ಇದನ್ನು ಹಂಗೆ ಇಟ್ಕೊಂಡು ಈ ಬೇರೆ ಆಪ್ಷನ್ಸ್ ಎನೇಬಲ್ ಆಯಿತು. ಇದೇನಿದು? ಕ್ಲೋಸ್ ವೆಕ್ಟರ್ ಲೈನ್ ವೆಕ್ಟರ್ಸ್ ವಿತ್ ಲೈನ್. ಸೊ ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ನೋಡಿ, ಲೈನಿಂದ ಕ್ಲೋಸ್ ಆಯಿತು. ಹಾಂ, ಸೊ ಇಟ್ ಇಸ್ ಡ್ರಾನ್ ಅ ಲೈನ್ ಆಟೋಮೆಟಿಕ್ಲಿ ಟು ಕ್ಲೋಸ್. ಸೊ ಇಲ್ಲೊಂದು ಕರ್ವ್ ಒಂದು ಆಪ್ಷನ್ ಇದೆ, ಕರ್ವ್ ಕ್ಲಿಕ್ ಮಾಡಿದ್ರೆ ಸೊ ಇಟ್ ಯೂಸ್ ಒನ್ ಕರ್ವ್, ಇಟ್ ಇಸ್ ಟ್ಯಾಂಜೆಂಟ್ ಟು ದಿಸ್ ಲೈನ್ ಅಂಡ್ ದಿಸ್ ಲೈನ್ ಅಂಡ್ ಇಟ್ ಇಸ್ ಡ್ರಾನ್ ಅ ಕರ್ವ್. ಓಕೆ, ಸೊ ಇದು ಇನ್ನೊಂದು ಮೂವ್ ಕ್ಲೋಸ್ ವೆಕ್ಟರ್ ಬೈ ಮೂವಿಂಗ್ ಎಂಡ್ ಪಾಯಿಂಟ್ಸ್. ಎರಡು ಮೂವ್ ಮಾಡಿ ಒಂದೇ ಮಾಡ್ಬಿಡ್ತೀವಿ. ಅರ್ಥ ಆಯ್ತಲ್ಲ? ಸೊ ಇದೆಲ್ಲ ಯೂಸ್ ಆಗ ಟು ಡಿಯಲ್ಲಿ ಯೂಸ್ ಆಗುತ್ತೆ, ಓಕೆನಾ? ಇದರಲ್ಲಿ ನಾವು ಟ್ರಿಮ್ ವೆಕ್ಟರ್ ಇದು ಯೂಸ್ ಮಾಡ್ತೀವಿ, ವೆಕ್ಟರ್ ಕ್ಲಿಪ್ಪಿಂಗು. ಅದನ್ನು ನಾನು ನಿಮಗೆ ಆಮೇಲೆ ಹೇಳ್ಕೊಡ್ತೀನಿ, ಓಕೆನಾ? ವೆಕ್ಟರ್ ಕ್ಲಿಪ್ಪಿಂಗ್. ಸೊ ಇದು ಅಷ್ಟು ಟೂ ಡಿ. ಓಕೆ, ಟೂ ಡಿ ಐಕಾನ್ಸು, ಟೂ ಡಿ ಪೊಸಿಷನಿಂಗು ಎಲ್ಲ ಹೇಗೆ ಮಾಡಬೇಕು ಅಂತ. ಇದು ಪೊಸಿಷನಿಂಗು ಮತ್ತು ಟೂ ಡಿ. ಸೊ ಇದನ್ನು ಒಂದು ವೀಡಿಯೋ ಮಾಡ್ಕೊಡ್ತೀನಿ.